ನಾಡಿನ ಎಲ್ಲ ಕೃಷಿಕ ಬಂಧುಗಳಿಗೆ ನಮಸ್ಕಾರ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ನೈಸರ್ಗಿಕ ಕೃಷಿಯ ಕಡೆ ಮತ್ತು ಸಾವಯವ ಕೃಷಿಯ ಕಡೆ ವಾಲ್ತಾ ಇರೋದು ಸತ್ಯ. ಇದರಿಂದ ಹೆಚ್ಚು ಲಾಭ ಇದೆ, ಹಾಗೆ ಉತ್ಕೃಷ್ಟ ಗುಣಮಟ್ಟದ ಆಹಾರ ಧಾನ್ಯವನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಈ ಕೃಷಿಯಲ್ಲಿನ ಕೈಗೊಂಡಿರತಕ್ಕಂತಹ ರೈತರ ಅಭಿಪ್ರಾಯ. ಇಂತಹ ಒಬ್ಬ ರೈತರು ಇದೀಗ ನಮ್ಮ ಜೊತೆಗಿದ್ದಾರೆ. ಇವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ನಾಗರಾಳ ಗ್ರಾಮದ ಸುಭಾಷ್ ಶಿರಬೂರವರು. ಸುಭಾಷ್ ಅವರು ಯಾವ ರೀತಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅದರ ಜೊತೆ ಸಾವಯವ ಕೃಷಿಯಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಅವರ ಒಂದು ಸಾಧನೆಯ ಚಿತ್ರಣ ಹೇಗಿದೆ, ಇದೆಲ್ಲವನ್ನು ಸುಭಾಷ್ ಸಿರಬೂರವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ಸುಭಾಷ್ ಸಿರಬೂರವರೇ, ನಮಸ್ಕಾರ. ನಮಸ್ಕಾರ ಸುಭಾಷ್ ಅವರೇ. ನಿಮಗೆ ಎಷ್ಟೆಕರೆ ಜಮೀನಿದೆ, ಯಾವ್ಯಾವ ರೀತಿ ಜಮೀನಿದೆ, ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ? ನಮಗೆ 20 ಎಕರೆ ಜಮೀನು ಇದ್ದು, ನಾವು ಎರಿ ಭೂಮಿನೂ ಇದೆ, ಮಸಾರಿ ಭೂಮಿನೂ ಇದೆ, ಹುಳಿಕೇರಿ ಭೂಮಿನೂ ಇದೆ. ನಾವು ಮೊದಲ ಅರಿಶಿನ ಬೆಳೀತಿದ್ದೀವಿ ರೀ. ಈಗ ಲೇಬರ್ ಪ್ರಾಬ್ಲಮ್ ಇದ್ದ ಸಲುವಾಗಿ ನಾವು ಬರೀ ಕಬ್ಬು ಅಷ್ಟೇ ಬೆಳೆ ಹಾಕ್ತಿದ್ವಿ. ಈಗ ಕಬ್ಬು ನೈಸರ್ಗಿಕ ಕೃಷಿ ಒಳಗೆ ಬೆಳಿತೀವಿ. ನೈಸರ್ಗಿಕ ಕೃಷಿ ಅಂದರೆ ಏನು, ಅದು ಹೆಂಗೆ ನಾವು ರೈತರು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅದನ್ನು? ನೈಸರ್ಗಿಕ ಕೃಷಿ ಅಂದ್ರೆ ಅದು 8 ಪೂಟಿಗೊಂದು ಸಾಲ ಕಬ್ಬು ಹಚ್ಚೋದು ರೀ. ಅದರೊಳಗೆ ನಡು ಅಲಸಂದಿ, ಮೆಣಸಿನ ಗಿಡ, ಈರುಳ್ಳಿ ಇವನ್ನೆಲ್ಲ ಹಾಕೋದ್ರಿಂದ ಈ ಅಲಸಂದಿ ಕಬ್ಬಿಗೆ ನೈಟ್ರೋಜನ್ ಕೊಡ್ತೈತಿ. ಇದು ಉತ್ತರ ದಕ್ಷಿಣ ಉತ್ತರವಾಗಿ ಸಾಲು ಕೊರೆಯೋದ್ರಿಂದ ಸೂರ್ಯನ ಕಿರಣ ಎಲ್ಲ ಕಬ್ಬಿನ ಎಲೆಗಳಿಗೆ ಬೀಳೋದ್ರಿಂದ ಅದರದ ಶಕ್ತಿ ಹೆಚ್ಚಾಕತಿ. ಅದರಿಂದ ನಮ್ಮ ಬೆಳೆ ಸರಿಯಾಗಿ ಬರ್ತೈತಿ. ನಾವು ಜೀವಾಮೃತ ಮಾಡ್ತೀವಿ. ಜೀವಾಮೃತ 15 ದಿವಸಕ್ಕೊಮ್ಮೆ ಜೀವಾಮೃತ ಆ ಕಬ್ಬಿಗೆ ಬಿಡ್ತೀವಿ. 15 ದಿವಸಕ್ಕೊಮ್ಮೆ ಜೀವಾಮೃತ ಬಿಟ್ಕೋತ ಬರ್ತೀವಿ. ಘನ ಜೀವಾಮೃತ ಮಾಡ್ತೀವಿ, ಮತ್ತು ಬೀಜಾಮೃತ ಮಾಡ್ತೀವಿ, ಮತ್ತು ಇದೇ ಪದ್ಧತಿ ಒಳಗೆ ನಾವು ಮಾಡ್ಕೋತ ಬರ್ತೀವಿ. ಅದು ಅಲಸಂದಿ ಕಬ್ಬಿನ ಸಾಲದ ಬಾಜುಕ್ ಅಲಸಂದಿ ಹಾಕೋದ್ರಿಂದ ಅದು ಕಬ್ಬಿಗೆ ನೈಟ್ರೋಜನ್ ಕೊಡ್ತೈತಿ. ಹೀಗಾಗಿ ನಮ್ಮ ಕಬ್ಬು ರಾಸಾಯನಿಕ, ನಾವು ಮೊದಲು ರಾಸಾಯನಿಕ ಏನು ಹಾಕಿ ಬೆಳಿತಿದ್ವಲ್ಲ ಅದಕ್ಕಿಂತಲೂ ಈಗ ನಮ್ಮ ಕಬ್ಬು ಒಳ್ಳೆ ರೀತಿ ಒಳಗೆ ಬೆಳಿತೈತಿ. ಮತ್ತು ಅದು ಒಮ್ಮೆ ಏನು ಕಬ್ಬು ಹಚ್ತೀವಿ ಅವಾಗ ಏನು ಅದ್ರ ಕಲರ್ ಇರ್ತೈತಿಲ್ಲ, ಅದು ಪೂರ ಕಡಿಯೋ ತನಕನೂ ಅದರ ಕಲರ ಚೆನ್ನಾಗಿರ್ತೈತಿ. ಈಗ ಕಬ್ಬು ನಾಟಿ ಮಾಡುವಾಗ ಅಲಸಂದಿ, ಮೆಣಸಿನ ಗಿಡ, ಈರುಳ್ಳಿ ಇವನ್ನೆಲ್ಲ ಹಚ್ಚಿರ್ತೀವಿ ರೀ. ಈ ಬೆಳೆಗೆ ನೀವು ಯಾವ ರೀತಿ ಗೊಬ್ಬರ ಕೊಟ್ಕೋತ ಹೋಗ್ತೀರಿ? ಈಗ ನಾವು ನಾಟಿ ಮಾಡೋ ಸಂದರ್ಭದೊಳಗೆ ಘನ ಜೀವಾಮೃತ ಹಾಕ್ತೀವಿ. ಘನ ಜೀವಾಮೃತ ಅಂದರೆ ಸಗಣಿ ಒಳಗೆ ಉಚ್ಚಿ ಮತ್ತು ಬೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಣಗಿಸಿ ಚೀಲ ತುಂಬಿ ಇಟ್ಕೋತೀವಿ. ಅದನ್ನು ಏನು ಮಾಡ್ತೀವಿ, ಕಬ್ಬು ಹಚ್ಚುವಾಗ ಸಾಲಾಗುಂಟ ಈಗ DAP ಅದು ಏನು ಹಾಕ್ತಾರಲ್ಲ ಆ ಟೈಪ್ ಇದನ್ನು ಹಾಕ್ತೀವಿ. ಮುಂದೆ ಕಬ್ಬು ಹಚ್ಚಿದ ನಂತರ ಅದು ಜೀವಾಮೃತ ಬಿಟ್ಕೋತ ಹೋಗ್ತೀವಿ. ಅದಕ್ಕೆ ನೀರು ಹಾಸೋದು, ಜೀವಾಮೃತ ಬಿಡೋದು. ಈಗ 2 ವರ್ಷ ಆತು ನಾವು ಡೈಜೆಸ್ಟ್ ಟ್ಯಾಂಕ್ ಮಾಡಿದ್ದೀವಿ. ಆ ಡೈಜೆಸ್ಟ್ ಟ್ಯಾಂಕಿನಾಗ ಎಲ್ಲ ಡೈಜೆಸ್ಟ್ ಆಗಿರ್ತೈತಿ, ಅದರದ ರಸ ಈಚೆ ಕಡೆ ಬರ್ತೈತಿ. ಅದನ್ನು ಮೋಟ್ರಿಗೆ ಕನೆಕ್ಷನ್ ಕೊಟ್ಟದೇವು. ಅದು ಡೈಜೆಸ್ಟ್ ಸ್ಲರಿನೂ ಅದರೊಳಗೆ ಹೋಗೋದ್ರಿಂದ ಅದು ನೀರಿನ ಕೂಡ ಬೆಳಿಗ್ಗೆ ಹೋಗ್ತೈತಿ. ಅದರಿಂದನೂ ಒಳ್ಳೆಯ ರಿಸಲ್ಟ್ ಬಂದೈತಿ. ಈ ರೀತಿಯ ಪದ್ಧತಿಯನ್ನು ಅನುಸರಿಸಿಕೊಂಡು ನೀವು ಕೃಷಿ ಮಾಡೋದ್ರಿಂದ ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ? ಮೊದಲೆಲ್ಲ ರಾಸಾಯನಿಕಗಳನ್ನ ಬಳಸಿ ಬೆಳೆ ಬೆಳೀತಾ ಇದ್ರಿ, ಇದಕ್ಕೂ ಅದಕ್ಕೇನು ವ್ಯತ್ಯಾಸ ಇದೆ ಅಂತೀರಿ? ಈಗ ರಾಸಾಯನಿಕ ಹಾಕಿ ಬೆಳೆ ಬೆಳೆಯೋದ್ರಿಂದ ನಮ್ಮ ಮಣ್ಣಿನ ಗುಣಮಟ್ಟ ಹಾಳಾಕತಿ ರೀ, ಮತ್ತು ವಾತಾವರಣದಾಗ ಹವಾದ ಗುಣಮಟ್ಟನೂ ಹಾಳಾಕತಿ. ಅಂತರ್ಜಲ ರಾಸಾಯನಿಕ ಹಾಕೋದ್ರಿಂದ ನಮ್ಮ ಅಂತರ್ಜಲನೂ ಹಾಳಾಕತಿ. ಅದಕ್ಕೆ ಇದನ್ನು ಈ ರೀತಿ ಮಾಡೋದ್ರಿಂದ ನಮ್ಮ ಭೂಮಿ ಉಳಿತೈತಿ, ಮತ್ತು ಅಂತರ್ಜಲ ಹಾಳಾಗೋದಿಲ್ಲ, ಮತ್ತು ವಾತಾವರಣ ಶುದ್ಧ ಇರ್ತೈತಿ. ಮತ್ತು ಅದರಿಂದ ಬೆಳೆದಂಥ ಬೆಳೆಗಳು ನಮಗೆ ಆರೋಗ್ಯಕ್ಕೆ ಒಳ್ಳೆಯದ ಆಗ್ತೈತಿ. ಪ್ರತಿ ಎಕರೆಗೆ ನೀವು ಎಷ್ಟು ಟನ್ ಕಬ್ಬನ್ನು ಬೆಳೀತೀರಿ, ತೆಗಿತಾ ಇದ್ರಿ, ಇಳುವರಿ ತೆಗಿತಾ ಇದ್ರಿ? ಈಗ 55 ಟನ್ 60 ಟನ್ ಇಳುವರಿ ಬರ್ತೈತಿ. ಮೊದಲು ಎಷ್ಟು ಬರ್ತಾ ಇತ್ತು? ಮೊದಲು ಅಷ್ಟು ಬರ್ತೈತಿ ರೀ, ಆದರೆ ಅದರದ್ದು ಇಳುವರಿ ಕಡಿಮೆ ಹಾಕೋತ ಹೊಂಟಿತ್ತು ಅವಾಗ. ಈಗ ಭೂಮಿ ಗುಣಧರ್ಮ ಸುಧಾರಣೆ ಆಗೋದ್ರಿಂದ ಇಳುವರಿ ಈಗ ಜಾಸ್ತಿ ಹಾಕೋತ ಹೊಂಟೈತಿ. ಈ ರೀತಿ ಒಂದೇ ಬೆಳೆಯೊಳಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಆದಾಯ ತೆಗಿತಾ ಇದ್ದೀರಿ, ಒಟ್ಟಾರೆಯಾಗಿ 1 ಎಕರೆಗೆ ಎಷ್ಟು ಲಾಭ ಸಿಗ್ತಾ ಇದೆ ನಿಮಗೆ ಈಗ ಈ ಎಲ್ಲ ರೀತಿಯ ಪದ್ಧತಿಗಳನ್ನ ಅನುಸರಣೆ ಮಾಡಿದ ಮೇಲೆ? ಈಗ ಎಲ್ಲ ರೀತಿ ಈ ನೈಸರ್ಗಿಕ ಕೃಷಿ ಒಳಗೆ ನಾವು ಈ ರೀತಿ ಮಾಡೋದ್ರಿಂದ ಈಗ ನಾವು ಅಲಸಂದಿ ಹಾಕಿದ್ವಿ ಅಂದ್ರೆ ಅಲಸಂದಿ ಬರ್ತೈತೆ ರೀ, ಮೆಣಸಿನ ಗಿಡ ಹಾಕಿದ್ವಿ ಅಂದ್ರೆ ಮೆಣಸಿನಕಾಯಿ ಬರ್ತಾವೆ,
ಮುಂದೆ ಅದರೊಳಗೆ ನಡುವು ಒಂದು ಸಾಲ ನಾವು ಒಂದು ಗೋವಿನ ಜೋಳ ಹಾಕೋಬೋದು. ಮುಂದೆ ಜೂನ್ ತತಿ ಇತ್ತಂದ್ರೆ ಅವಾಗ ಇದನ್ನು ಹಾಕ್ಬೋದು, ಸೋಯಾಬೀನ್ ಹಾಕ್ಬೋದು. ಮುಂದೆ ಅಕ್ಟೋಬರ್ ಇತ್ತಂದ್ರೆ ಗೋಧಿ ಹಾಕೋಬೋದು ನಡುವಕ್ಕೆ, ಅದು ಗೋಧಿನೂ ಬರ್ತೈತಿ. ನಾವು ಗೋವಿನ ಜೋಳ ಹಾಕಿದ್ದೀವಿ ರೀ ನಡುವೆ. ಅದೆಷ್ಟು ಬಂತು? ಇಲ್ಲ, ಅದು ನಾವು ನಮ್ಮ ದನಗಳು ಭಾಳ ಇರೋದ್ರಿಂದ ಅವ್ರನ್ನ ಎಲ್ಲನೂ ದನಗಳಿಗೆ ಮೇವು ಹಾಕಿದ್ವಿ. ಹ್ಞೂ ರೀ, ದನಗಳಿಗೆ ಎಲ್ಲ ಮೇವು ಹಾಕಿದ್ದೆವು. ಮುಂದೆ ಸ್ವಲ್ಪ ಸ್ವಲ್ಪ ಬಂದ್ರೆ ಅಷ್ಟೇ, ಒಂದು ಎರಡು ಮೂರು ಚೀಲ ಅದು ಬಂದರೆ ಅದನ್ನು ನಾವು ಮನೆಗೆ ಉಪಯೋಗ ಮಾಡ್ತೀವಿ ದನಗಳಿಗೆ. ಅದು ಅದರಿಂದ ಏನು ಅಷ್ಟೇನು ಆದಾಯ ನಿರೀಕ್ಷೆ ಮಾಡೋದಿಲ್ಲ. ಅಲಸಂದಿ ಏನು ಹಾಕಿರ್ತೀವಲ್ಲ, ಅಲಸಂದಿ ಅದು ಒಳ್ಳೆ ಇಳುವರಿ ಬರ್ತೈತಿ. ಅದು ಎರಡು ಮೂರು ಕ್ವಿಂಟಲ್ ತನಕ ಬರ್ತೈತಿ ರೀ ಒಂದು ಎಕರೆಗೆ. ಈ ಮೆಣಸಿನ ಗಿಡ ಬರ್ತಾವೆ, ಈರುಳ್ಳಿ ಬರ್ತೈತಿ, ಅಷ್ಟೇ ಬರ್ತಾವೆ ರೀ. ಅದೇನು ಅಂತ ಏನು ಇಳುವರಿ ಏನು ಬರೋದಿಲ್ಲ. ಸುಮ್ ಮಣಿಗೆ ಸ್ವಲ್ಪ ಹಾಗೆ ಸ್ವಲ್ಪ ಕೊಡು ಪೂರ್ತಿಗೆ ಅಷ್ಟೇ ಬರ್ತಾವೆ ರೀ. ಅದೇನು ಬಾಳೆನ ತಕ್ಕೊಳ್ಳೋದಿಲ್ಲ ನಾವೇನು. ಕೇವಲ ಕಬ್ಬಷ್ಟೇ ಬೆಳೀತಾರೋ ಈ ಪದ್ಧತಿ ಅನುಸರಿಸಿ ಬೇರೆ ಬೇರೆ ಬೆಳೆನೂ ಬೆಳೀತಿರೋ ನೀವು? ನಾವು ಮೊದಲು ಅರಿಶಿನ ಬೆಳೀತಿದ್ವಿ ರೀ, ಗೋಧಿ ಬೆಳೀತಿದ್ವಿ. ಗೋಧಿ ಹಾಕುವಾಗ ಎರಡು ಸಾಲ ಗೋಧಿ, ಎರಡು ಸಾಲ ಕಡ್ಲಿ ಹಾಕ್ತಿದ್ವಿ ನಾವು. ಎರಡು ಸಾಲ ಗೋಧಿ, ಎರಡು ಸಾಲ ಕಡ್ಲಿ ಹಾಕೋದ್ರಿಂದ ಆ ಸಾಲಕ್ಕೆ ಆ ಕಡ್ಲಿ ನೈಟ್ರೋಜನ್ ಕೊಡ್ತಿತ್ತದ. ಈ ರೀತಿ ಮಾಡಿ ನಾವು ಬೆಳೀತಿದ್ವು. ಈಗ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ನಾವು ಎಲ್ಲನೂ ಬಿಟ್ಟು ಬರೇ ಕಬ್ಬು ಒಂದೇ ಬೆಳೆ ಹಾಕ್ತಿದ್ವಿ. ಸಾಮಾನ್ಯವಾಗಿ ಕಬ್ಬು ಇದು ವಾಣಿಜ್ಯ ಬೆಳೆ, ಆನಂತರ ಸಾವಯವ ಕೃಷಿಕರು ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಕಡಿಮೆ. ನೀವು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಬೇರೆ ಬೇರೆ ದ್ವಿದಳ ಧಾನ್ಯದ ಬೆಳೆಗಳು ಅವನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬೋದಿತ್ತಲ್ಲ ಶೂನ್ಯ ಕೃಷಿಯೊಳಗೆ. ನಾವು ಭೂಮಿ ಜಾಸ್ತಿ ಇರೋದ್ರಿಂದ ಈಗ ನಾವು ಕಬ್ಬನ್ನ ಜಾಸ್ತಿ ಹಾಕ್ತೀವಿ, ಮತ್ತು ನಮಗೆ ಕಬ್ಬಿನ ಇಂದ ಆದಾಯ ಬರ್ತೈತಿ ರೀ ನಮಗೆ. ಉಳಿದದ್ದು ಇವೆಲ್ಲ ಸಣ್ಣ ಪುಟ್ಟ ಬೆಳೆ ಹಾಕೋದ್ರಿಂದ ಅದರಿಂದ ಅಷ್ಟು ಆದಾಯ ಬರೋದಿಲ್ಲ. ಇದರಿಂದ ಸ್ವಲ್ಪ ಒಳ್ಳೆಯ ಆದಾಯ ಬರ್ತೈತಿ. ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ? ಮಾರಾಟ ಆದ ನಂತರದಲ್ಲಿ ಎಷ್ಟು ಉಳಿತಾಯ ಆಗ್ತದೆ ನಿಮಗೆ? ಈಗ ಖರ್ಚು ಅಂದ್ರೆ ಹಂಗೇನ ಹೇಳ್ಕೊಳ್ಳುವಂಥ ಖರ್ಚೇನು ಬರೋದಿಲ್ಲ ರೀ ನಮ್ಮದು. ಇದು ಗಣ ಜೀವಾಮೃತ ಜೀವಾಮೃತ ಮಾಡೋದು ಇದು ಅಷ್ಟೇ ಖರ್ಚು ಬರ್ತೈತಿ ರೀ. ಭಾಳ ಆದರೆ ಒಂದು 2,000 ರೂಪಾಯಿ ಅದು ಬರ್ಬೋದು ಅಷ್ಟೇ. ಮಾರಾಟ ಆದ ನಂತರ ಅಂದರೆ ಈಗ ನೋಡಿರಿ 3 ವರ್ಷ ಆಯ್ತು, 3 ವರ್ಷ ಒಂದೊಂದು ರೇಟ್ ಬೇರೆ ಬೇರೆನ ಕೊಟ್ಟಾರ ಫ್ಯಾಕ್ಟ್ರಿ ಅವರು. ಮೊದಲು 1,800 ರೂಪಾಯಿ ಕೊಟ್ಟಿದ್ದರು, ಆನಂತರ 2,000 ರೂಪಾಯಿ ಕೊಟ್ಟರು. ಈ ಸಲ 2,500 ಕೂಡ ಆಯ್ತಾರು. 2,500 ಅಂದರೆ ಒಂದು 50 ಟನ್ ಅಂತಂದ್ರೆ 125,000 ರೂಪಾಯಿ ಆಯ್ತು ರೀ. 125,000 ರೂಪಾಯಿದಾಗ ಒಂದು 5,000-6,000 ರೂಪಾಯಿ ಖರ್ಚು ತೆಗೆದ್ರೆ 115,000 ಅದು ಆಕೈತಿ ರೀ. ಭೂಮಿಯ ಗುಣಧರ್ಮ ಯಾವ ರೀತಿ ಬದಲಾಗಿದೆ ನಿಮ್ಮ ಪದ್ಧತಿಯಿಂದಾಗಿ? ಭೂಮಿ ಗುಣಧರ್ಮ ಮೊದಲು ನಾವು ರಾಸಾಯನಿಕ ಹಾಕುವಾಗ ಭಯಂಕರ ಹಾರ್ಡ್ ಆಗಿತ್ತು. ಈಗ ಈ ಪದ್ಧತಿ ಅಳವಡಿಸೋದ್ರಿಂದ ಭೂಮಿ ಭಾಳ ಮಿದು ಆಗೈತೆ ನಮ್ಮದು. ಮತ್ತು ನಾವು ಕಸ ಅದು ತೆಗೆಯುವಾಗ ಅಗದಿ ಕಸ ಕಿತ್ತು ಬರ್ತೈತಿ. ಮತ್ತು ಭೂಮಿ ಮೊದಲು ನಾವು ಟ್ಯಾಕ್ಟರ್ ಹಚ್ಚಿದ್ರೂ ಅದು ಟ್ಯಾಕ್ಟರ್ ಒದ್ದಾಡ್ತಿತ್ತು ಮೊದಲು, ಆದರೆ ಈಗ ನಮ್ಮ ಎತ್ತುಗಳಿಂದ ನಾವು ಇದನ್ನು ಮಾಡ್ಬೋದು. ಅದು ಭೂಮಿ ಭಾಳ ಮಿದುವಾಗಿ. ರೈತ ಬಾಂಧವರೇ, ಸುಭಾಷ್ ಶಿರಬೂರ್ ಅವರು 20 ಎಕರೆ ಪ್ರದೇಶದಲ್ಲಿ ಕಬ್ಬಿನ ಬೆಳೆಯನ್ನು ಪ್ರಮುಖ ಬೆಳೆಯನ್ನಾಗಿಸಿಕೊಂಡು ಕೃಷಿ ಮಾಡ್ತಾ ಇದ್ದಾರೆ. ಇವರು ಇಡೀ ಕಬ್ಬಿನ ಬೆಳೆಯಲ್ಲಿ ಹಲವಾರು ಬಗೆಯ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೀತಾರೆ, ಜೊತೆಗೆ ಈ ಶೂನ್ಯ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಇವರು ಬೇಸಾಯ ಮಾಡ್ತಿದ್ದಾರೆ. ಸಾವಯವ ಕೃಷಿ ಪದ್ಧತಿಗಾಗಿ ಬೇರೆ ಬೇರೆ ಪರಿಕರಗಳನ್ನ ಸಿದ್ಧ ಮಾಡ್ತಿದ್ದಾರೆ. ಇದರಿಂದ ಭೂಮಿ ಮೃದುವಾಗೋದ್ರ ಜೊತೆಗೆ ಹೆಚ್ಚು ಫಲವತ್ತತೆಯನ್ನು ಹೊಂದುತ್ತದೆ ಎನ್ನುವಂಥದ್ದು ಸುಭಾಷ್ ಶಿರಬೂರ್ ಅವರ ಅಭಿಪ್ರಾಯ. ತಮ್ಮ ಅನುಭವಗಳನ್ನು ನಮ್ಮ ರೈತ ಬಾಂಧವರಿಗಾಗಿ ಹಂಚಿಕೊಂಡಿರುವಂತಹ ಸುಭಾಷ್ ಶಿರಬೂರ್ ಅವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ. ನಮಸ್ಕಾರ ಶಿರಬೂರ್ ಅವರೇ. ಸ್ವಲ್ಪ ತಾಳಮ್ಮ, ಇನ್ನು ಬೇಳೆನೇ ಬೆಂದಿಲ್ಲ. ಚಿಂತೆ ಮಾಡ್ಬೇಡ ಕಣಮ್ಮ, ಈ ಬಾರಿ ನಮ್ ಬೇಳೆ ಬೇಗ ಬೇಯುತ್ತೆ. ಹಂಗಂದ್ರೇನ್ರಿ? ಈ ಬಾರಿ NFSM ನ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸೋ ರೀತಿಯನ್ನು ತೋರಿಸೋದಕ್ಕಾಗಿ ದೇಶದಲ್ಲಿ 1,000 ಪ್ರದೇಶಗಳು ಆಯ್ಕೆಯಾಗಿವೆ. ಅವುಗಳಲ್ಲಿ ನಮ್ಮ ಪ್ರದೇಶವೂ ಒಂದು. ಇದರಿಂದ ನಮ್ಗೇನ್ ಲಾಭ? ನಮಗೆ ನಮ್ಮ 5 ಎಕರೆ ಹೊಲಕ್ಕಾಗಿ ಗೊಬ್ಬರ, ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ. ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡೋದು? ನೋಡಮ್ಮ, ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನು ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ. ಇದರಿಂದ ಆದಾಯ ಹೆಚ್ಚುತ್ತೆ. ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ.
ರೈತ ಬಾಂಧವರೇ, ನಾವೀಗ ನೋಡ್ತಾ ಇರೋದು ಬಯೋಡೈಜೆಸ್ಟರ್. ಈ ಬಯೋಡೈಜೆಸ್ಟರ್ ಹಲವು ಉಪಯೋಗಗಳನ್ನು ಹೊಂದಿದೆ. ಹೈನುಗಾರಿಕೆ ಮಾಡಬೇಕಾದಾಗ ಕೊಟ್ಟಿಗೆಯನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿಕೊಂಡಿರೋದ್ರಿಂದ ಕೊಟ್ಟಿಗೆಯಲ್ಲಿ ಹಸುಗಳ ಎಮ್ಮೆಗಳ ಮೈ ತೊಳೆದಂತಹ ನೀರು, ಸಗಣಿ ಮತ್ತು ಗಂಜಳವನ್ನು ನೇರವಾಗಿ ಈ ಬಯೋಡೈಜೆಸ್ಟರ್ ತೊಟ್ಟಿಗೆ ಹರಿಬಿಡ್ತಾರೆ. ಬಯೋಡೈಜೆಸ್ಟರ್ ತೊಟ್ಟಿಯಲ್ಲಿ ಎರಡು ಭಾಗಗಳನ್ನು ಮಾಡಿದ್ದಾರೆ. ಮೊದಲನೇ ಭಾಗದಲ್ಲಿ ನೇರವಾಗಿ ಈ ಹೈನುಗಾರಿಕೆಯ ಕೊಟ್ಟಿಗೆಯಿಂದ ಹರಿದು ಬಂದಿರುವಂಥ ಸಗಣಿ ಮತ್ತು ಗಂಜಳ ಬಿದ್ದು ಅದರಲ್ಲಿ ಸೋಸಿ ಎರಡನೇ ಹಂತಕ್ಕೆ ವರ್ಗಾವಣೆಯಾಗ್ತದೆ. ಎರಡನೇ ಹಂತಕ್ಕೆ ಹೋಗಿರುವಂತಹ ಈ ಸಗಣಿ ಮತ್ತು ಗಂಜಳ ಮತ್ತೊಂದು ಹಂತದಲ್ಲಿ ಸೋಸಿಕೊಂಡು ನೇರವಾಗಿ ಪೈಪ್ಲೈನ್ ಮೂಲಕವಾಗಿ ಹೊರಗಡೆ ಬರ್ತದೆ. ಹೀಗೆ ಬಂದಂತಹ ದ್ರವವನ್ನು ಪಂಪ್ಸೆಟ್ನಿಂದ ಅಳವಡಿಸಿಕೊಂಡಿರುವಂಥ ಪೈಪ್ಲೈನ್ಗೆ ನೇರವಾಗಿ ಸಂಪರ್ಕವನ್ನು ಕಲ್ಪಿಸಿದ್ದಾರೆ. ಪಂಪ್ಸೆಟ್ ಚಾಲೂ ಆದ ನಂತರದಲ್ಲಿ ಅದರ ನೀರಿನ ಜೊತೆ ಅವಶ್ಯ ಅನ್ನಿಸಿದಾಗ ಈ ಜೀವರಸ ಸಾರವನ್ನು ಅದರ ಜೊತೆಗೆ ಬೆರೆಸೋದ್ರ ಮೂಲಕ ಇಡೀ ಜಮೀನಿಗೆ ಅದು ವರ್ಗಾವಣೆಯಾಗ್ತದೆ. ಹೀಗೆ ಈ ಬಯೋಡೈಜೆಸ್ಟರ್ನಿಂದ ವರ್ಗಾವಣೆಯಾಗಿರುವಂತಹ ಜೀವರಸ ಸಾರ ಬೆಳೆಗಳಿಗೆ ನೇರವಾಗಿ ದೊರೆಯೋದ್ರಿಂದ ಗೊಬ್ಬರವನ್ನು ಜಮೀನಿಗೆ ಹಾಕೋದಕ್ಕಾಗಿ ಪರಿಶ್ರಮ ಪಡುವಂತಹದ್ದು ಕೂಡ ತಪ್ಪುತ್ತದೆ, ಕೂಲಿ ಆಳುಗಳ ಸಮಸ್ಯೆ ತಪ್ಪುತ್ತದೆ. ಇವೆಲ್ಲವುಗಳಿಂದಾಗಿ ಪ್ರತಿಯೊಬ್ಬ ಸಾವಯವ ಕೃಷಿಕನೂ ಕೂಡ ಈ ಒಂದು ಬಯೋಡೈಜೆಸ್ಟರ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡದ್ದೇ ಆದಲ್ಲಿ ಖಂಡಿತವಾಗಲೂ ಸಾವಯವ ಕೃಷಿಯಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಂತಹ ಬಯೋಡೈಜೆಸ್ಟರ್ಗಳನ್ನ ಮಾಡಿಕೊಳ್ಳೋದಕ್ಕೆ ಸರ್ಕಾರದ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳು ಸಹಾಯಧನದ ಯೋಜನೆಯನ್ನು ಕೂಡ ಪ್ರಕಟಿಸಿವೆ. ತಾವೆಲ್ಲ ಅಂತಹ ಇಲಾಖೆಗಳನ್ನು ಸಂಪರ್ಕಿಸಿ ತಮ್ಮ ಜಮೀನಿನಲ್ಲಿ ಇಂತಹ ಒಂದು ಬಯೋಡೈಜೆಸ್ಟರ್ನ ನಿರ್ಮಾಣ ಮಾಡಿಕೊಂಡದ್ದೇ ನಿಜವಾದರೆ ಹೆಚ್ಚು ಲಾಭವನ್ನು ಪಡೆಯಬಹುದು ಅಂತ ಹೇಳಿ ಹೇಳಬಹುದು. ರೈತ ಬಾಂಧವರೇ, ಈಗ ನಮ್ಮ ಆಹಾರದಲ್ಲಿ ಮುಖ್ಯವಾದ ಪಾತ್ರ ತರಕಾರಿಯದು. ತರಕಾರಿ ಬೆಳೆಯಲ್ಲಿ ವಿವಿಧ ಸಂಶೋಧನೆಗಳು ಇತ್ತೀಚೆಗೆ ನಡೀತಾ ಇದ್ದಾವೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತರಕಾರಿ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಪಿ ಆರ್ ಧರ್ಮಟಿಯವರು ನಮ್ಮ ಜೊತೆಗಿದ್ದಾರೆ. ಈ ಬೆಳೆಯಲ್ಲಿ ಯಾವ್ಯಾವ ರೀತಿ ಸಂಶೋಧನೆ ನಡೆದಿದೆ, ತಳಿ ಪ್ರಯೋಗಗಳು ಯಾವ ರೀತಿ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ವಿವರದ ಪರಿಚಯವನ್ನು ಅವರಿಂದ ಮಾಡಿಕೊಡೋಣ. ನಾನು ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ನಾನು ಕೆಲವೊಂದು ತಳಿಗಳನ್ನು ಮತ್ತು ತರಕಾರಿ ಬೆಳೆ ತಾಂತ್ರಿಕಗಳನ್ನು ಕಂಡುಹಿಡಿದ್ದೇವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಟೊಮ್ಯಾಟೋದಲ್ಲಿ ಕೆಲವೊಂದು ತಳಿಗಳನ್ನು ತಂದಿದ್ದೇವೆ. ಸ್ವರ್ಗ ರೋಗ ತಡ್ಕೊಳ್ಳುವಂಥ ಶಕ್ತಿ ಅಂತ ತಳಿಗಳನ್ನು ಈಗ ನಾವು ಇತ್ತೀಚಲಾಗಿ ಈಗ ರೈತರಿಗೆ DMT1 ಅಂತೇಳಿ ತಳಿ ಬಿಡುಗಡೆ ಮಾಡಿದ್ದೇವೆ. ಅದರ ವಿಶೇಷತೆ ಏನೆಂದರೆ ಅದು ಕಂಟಿ ಆಕಾರವಾಗಿ ಬೆಳೆದು ಮುಂದೆ ಅದು ನಾವು ಹೇಳ್ತೇವೆ ಬುಷ್ ಟೈಪ್ ಅಂತ ಹೇಳ್ತೀವಿ. ಅದು ನಾವು ಹೈ ಡೆನ್ಸಿಟಿ ಆರ್ಚರ್ಡ್ನ ಟೈಪ್ ಬೆಳಿಬೋದು, ಯಾಕೆಂದರೆ 65-45 ಸ್ಪೇಸಿಂಗ್ನಲ್ಲಿ ಬೆಳಿಬೋದು. ಅದರ ಇಳುವರಿ ಜಾಸ್ತಿ ಇರುತ್ತೆ ಮತ್ತು ಅಲ್ಲದೆ ಅದರ ಹುಳಿ ಮತ್ತು ಜಾಸ್ತಿ ಇದೆ. ಇನ್ನೊಂದು ಮತ್ತೊಂದು DMT2 ಅಂತೇಳಿ, ಇದಕ್ಕೆ DMT2ಗೆ ಗೂಟಿ ಕಟ್ಟುವುದಂತೂ ನಾನು ಹೇಳ್ತೇನೆ, ಗೂಟಿ ಅಂದರೆ ನಾವು ಸ್ಟೇಕಿಂಗ್ ಅಂತ ಹೇಳ್ತೀವಿ, ಅದನ್ನು ಅದು ಇದ್ರೇ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹುಳಿ ಪ್ರಮಾಣ ಇದು 0.94% ಹುಳಿ ಪ್ರಮಾಣ ಇದೆ. ಇದು ಸಾಂಬಾರು ಮಾಡಲಿಕ್ಕೆ ಭಾಳ ಉತ್ತಮವಾದ ತಳಿ. ಮತ್ತೊಂದು ತಳಿ DMT5 ಅಂತ ಮಾಡಿದ್ದೀವಿ. DMT5 ಅಂದರೆ ಇದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಭಾಳ ಚೆನ್ನಾಗಿ ಉದ್ದ ತಳಿ. ಇದು ಸೆಲ್ಫ್ ಲೈಫು 12-14 ದಿವಸ ಸೆಲ್ಫ್ ಲೈಫ್ ಬರುತ್ತೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಇದಂದರೆ ನಾವು ಸಲಾಡ್ ಪರ್ಪಸ್ ಅಂತ ಯೂಸ್ ಮಾಡ್ಬೋದು. ಇದರ ಇಳುವರಿ 32 ಟನ್ ಒಂದು ಹೆಕ್ಟ್ರಿಗೆ ಇಳಿಬರುತ್ತೆ. ಅದೇ ರೀತಿ DMT2 ತಳಿದು 27-28 ಟನ್ ಬರುತ್ತೆ. ಮುಂದೆ DMT1 25-26 ಟನ್ ಬರುತ್ತೆ. ಈ ರೀತಿ ನಾವು ವಿವಿಧ ಟೊಮ್ಯಾಟೊ ತಳಿಗಳನ್ನ ನಾವು ರೈತರಿಗೆ ಬಿಡುಗಡೆ ಮಾಡಿದೆ. ಇತ್ತಿತ್ತಲಾಗಿ ಒಂದು ನೀವು ಅನ್ಎಕ್ಸ್ಪೆಕ್ಟೆಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ನಾವು, ಬಹುವಾರ್ಷಿಕ ಬೆಳೆ. ತೊಂಡೆಯಲ್ಲಿ ನಾವು ಸುಮಾರು ಒಂದು 50-60 ತಳಿಗಳನ್ನು ಎಲ್ಲ ಕಡೆಯಿಂದ ಶೇಖರಣೆ ಮಾಡಿ ಅದರಲ್ಲಿ ನಾವು ಎಲ್ಲ ಪ್ರಯೋಗ ಮಾಡಲಾಗಿ ಅದರಲ್ಲಿ ಒಂದು 2 ತಳಿ ಬಿಡುಗಡೆ ಮಾಡಿದೆ. ಒಂದು DRC1 ಅಂತೇಳಿ. DRC1 ಅಂದರೆ ಏನು, ಅದರಲ್ಲಿ ಇಳುವರಿ 72 ಟನ್ ಒಂದು ಹೆಕ್ಟ್ರಿಗೆ ಬರುತ್ತೆ. ಒಂದು ವರ್ಷ ಇಡೀ ನಾವು ಇಳುವರಿ ಬರೋದು, ಅದು ಭಾಳ ಉತ್ತಮವಾದ ತಳಿ. ಬಟ್ ಇದನ್ನು 3-4 ದಿವಸವರೆಗೆ ಅಷ್ಟೇ ಇಡ್ಬೋದು. ಮತ್ತೊಂದು ತಳಿ DRC2 ಅಂತೇಳಿ, ಅದು ತೊಂಡೆ ತಳಿ. ಅದರ ಸೆಲ್ಫ್ ಲೈಫ್ ಜಾಸ್ತಿ ಇದೆ, 12-14 ದಿವಸ. ಅದು ಅಂದರೆ ಭಾಳ ಸದ ಕೆಡದಂತೆ ಇಡ್ಬೋದು. ಸೊ ತೊಂಡೆ ಒಂದು ಉತ್ತಮವಾದ ತಳಿ.
ಉತ್ತಮವಾದ ಬೆಳೆ. ಅದರಲ್ಲಿ ಎರಡು ತಳಿಗಳನ್ನು ಮಾಡಿದ್ದೇವೆ. ರೈತರೇ ನಮ್ಮಲ್ಲಿ ಸಂಪರ್ಕಿಸಿ ನಮ್ಮಲ್ಲಿ ಬೇಕಾದರೆ ನಮ್ಮಲ್ಲಿ ಅದರ ಬೀಜಗಳು ಮತ್ತು ಅದರ ನಾವೇನಾಗುತ್ತೆ ಕಟ್ಟಿಂಗ್ಗಳು ಸಿಗುತ್ತವೆ, ನೀವು ಇದನ್ನು ಮಾಡ್ಬೋದು. ಟೊಮ್ಯಾಟೋ ಇದ್ರ ಬೀಜ ಸಲುವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ನಾವು ಉಳ್ಳಾಗಡ್ಡೆಯಲ್ಲಿ ಮತ್ತು ಇತ್ತಿತ್ತಲಾಗಿ ಒಂದು ಪ್ರಯೋಗ ಸ್ಟಾರ್ಟ್ ಮಾಡಿದ್ವಿ. ಉಳ್ಳಾಗಡ್ಡೆಯಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಮಳೆಗಾಲದಲ್ಲಿ ನಾವು ಏರು ಮಡಿ ಅಂತ ನಾವು ಮಾಡಿದ್ದೆವು. ಅದು BBF ಮೆಥಡ್ ಅಂಥೇಳಿ. BBF ಮೆಥಡ್ ಮಾಡೋದ್ರಿಂದ ಗಡ್ಡೆ ಕೊಳೆದ ಕಡಿಮೆ ಆಗುತ್ತೆ, ಮುಂದೆ ಅಲ್ಲದೆ ಇಳುವರಿ ಜಾಸ್ತಿ ಬರುತ್ತೆ. ಇಳುವರಿ ಸುಮಾರು 100 ಕ್ವಿಂಟಲು ಒಂದು ಹೆಕ್ಟರಿಗೆ ಬರುತ್ತೆ. ಅದೇ ರೀತಿ ಬಳ್ಳೊಳ್ಳಿಯಲ್ಲಿ ನಾವು ಅದೇ ರೀತಿ ಏರು ಮಡಿ ಮಾಡಿ ನಾವು ಬೆಳಿಬೋದು. ಏರು ಮಡಿ ಬೆಳೆಯೋದ್ರಿಂದ ಒಂದು ಎಕರೆಗೆ 20-22 ಕ್ವಿಂಟಲು ಬಳ್ಳೊಳ್ಳಿ ಇಳುವರಿ ಬರುತ್ತೆ. ನಾವು ಬಳ್ಳೊಳ್ಳಿಯಲ್ಲಿ ಒಂದು ಎರಡು ತಳಿಗಳನ್ನು ಕಂಡುಹಿಡಿದ್ವಿ. DMG 1 ಅಂತೇಳಿ ಮತ್ತು DMG 2 ಅಂತೇಳಿ ಎರಡು ತಳಿಗಳು. ಅವು ಒಂದು ತಳಿ 90 ದಿವಸ, DMG 1 90 ದಿವಸ, ಮತ್ತು DMG 2 120 ದಿವಸ ಬರುತ್ತೆ. ಸೊ ಈ ಟೈಪ್ ಉಳ್ಳಾಗಡ್ಡೆಯಲ್ಲಿ ಬಳ್ಳೊಳ್ಳಿ ಪ್ರಯೋಗ ನಡೆದಿದೆ. ಉಳ್ಳಾಗಡ್ಡೆಯಲ್ಲಿ ನಾವು ಕಳೆನಾಶಕದ ಪ್ರಯೋಗ ಆಕ್ಸಿಫ್ಲೋರನ್ ಅಂತೇಳಿ ಒಂದು ಕಳೆನಾಶಕ ಮಾಡೋದು ಭಾಳ ಅದು ಉಳ್ಳಾಗಡ್ಡೆಯಲ್ಲಿ ಕಳೆ ನಿಯಂತ್ರಣ ಮಾಡುತ್ತೆ. ಸೊ ಅದೇ ರೀತಿ ನಾವು ಇದು ಇತರ ತಳಿಗಳಾದ ಹೀರೆಯಲ್ಲಿ DMG R1 ಅಂತೇಳಿ ಹೀರೆಯಲ್ಲಿ ಒಂದು ತಳಿ ಇದು ಮಾಡಿದೆ. ಇದನ್ನು ಕ್ರಾಸ್ ಮಾಡಿ ನಾವು ಇದನ್ನು ಮಾಡಿದ್ವಿ. ಭಾಳ ಚೆನ್ನಾಗಿದೆ ಇದು. ಈ ತಳಿಯನ್ನು ನಮ್ಮಲ್ಲಿ ಬೀಜ ಸಿಗ್ತಾವೆ, ನೀವು ಬೇಕಾದ ರೈತರು ಇದ್ರ ಬಗ್ಗೆನೂ ಇದನ್ನು ಮಾಡ್ಬೋದು. ಮತ್ತು ಇನ್ನಿತ್ತು ಮತ್ತೊಂದು ಹೇಳಬೇಕಾದ್ರೆ ಕ್ರಿಮೋದಲ್ಲಿ ಸುವಾಸನೆ ಅಂತೇಳಿ ಮಾಡಿದೆವು. ಸುವಾಸನೆ ತಳಿ ಭಾಳ ಚೆನ್ನಾಗಿದೆ. ಇದರಲ್ಲಿ ಎಣ್ಣೆ ಪ್ರಮಾಣ ಜಾಸ್ತಿ ಇದೆ ಮತ್ತು ಒಣ ಪದಾರ್ಥ ಪ್ರಮಾಣ ಜಾಸ್ತಿ ಇದೆ. ಇದನ್ನು ಮುಖ್ಯವಾಗಿ ಬೆಳೆಯೋದ್ರಿಂದ ನೀವು ಕನಿಷ್ಠ ಒಂದು ಎಕರೆಗೆ ನಿಮ್ಮ ನಿವ್ವಳ ಲಾಭ 40,000 ರೂಪಾಯಿ ಬರುತ್ತೆ. ಮುಂದೆ ಅದು ಹೇಳಬೇಕಂದ್ರೆ ಬ್ಯಾಸಿಗೆಯಲ್ಲಿ ಒಂದು ಎರಡು ನಿಮಗೆ ಕಟಾವು ಬಂದರೆ ಅದರಲ್ಲಿ ನಿಮಗೆ ಅಂದರೆ 15-20 ರೂಪಾಯಿ KGದಂಗೆ ಮಾರುತ್ತೆ. ಅದರಲ್ಲಿ ನಿಮಗೆ ಉತ್ಪನ್ನ ಬಂದ್ಬಿಡುತ್ತೆ. ಸ್ವಲ್ಪ ಡ್ರಿಪ್ ಇರಿಗೇಷನ್ ಮಾಡಿದ್ರಂತೂ ಭಾಳ ಚೆನ್ನಾಗಿದ್ದಾರೆ ಇದರಲ್ಲಿ ಕರಿಮೊದಲ್ಲಿ. ಮುಂದೆ ನುಗ್ಗೆಯಲ್ಲಿ ಅಂತೂ ನಿಮ್ಗೆ ಗೊತ್ತಿದೆ, ನುಗ್ಗೆಯಲ್ಲಿ ಅಂತೂ ನಾವು ಧನರಾಜ್ ಮಾಡಿದೆ. ಇತ್ತಿತ್ತಲಾಗಿ ಭಾಗ್ಯ ಅಂತ ಅಂತೇಳಿ ಅವರು ಇನ್ನೊಂದು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಟೈಪು ತರಕಾರಿಯಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಸಾಗಿಸಿದೆ. ಇನ್ನೂ ಕೆಲವು ಕೆಲಸ ಮಾಡೋ ಭಾಳದಿದೆ. ಕೆಲವೊಂದು ವೆರೈಟಿ ಅದಾವೆ, ಎಸ್ಪೆಷಲಿ ಇದರಲ್ಲಿ ಬದನೆಕಾಯಲ್ಲಿ ನಾವು ಇದು ಅದರಲ್ಲಿ ಪ್ರಯೋಗ ಮಾಡ್ತಾಯಿದ್ದೇವೆ. ಬದನೆಕಾಯಲ್ಲಿ ಮೈಕ್ರೋ ಟೈಪ್ ತಳಿ ತೆಗಿತಾ ಇದ್ದೇವೆ. ಸೊ ಇಷ್ಟು ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯ ತರಕಾರಿ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕೆ ನಾನು ಇಚ್ಛಿಸ್ತೀನಿ.